ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲ ಕಡೆ ದೇವಭೂತಗಳನ್ನು ಕಂಡಂತ ಘಟನೆಗಳನ್ನು ನೀವು ಈಗಾಗಲೇ ಹಲವಾರು ಬಾರಿ ಕೇಳಿರುತ್ತೀರಿ, ನೋಡಿರುತ್ತೀರಿ. ಆದರೆ ಫ್ಲೈಟ್ ಒಂದರಲ್ಲಿ ಕಂಡು ಬಂದ ಮತ್ತು ಜನರನ್ನು ಕಾಡಿದ ಭೂತದ ಬಗ್ಗೆ ನೀವೆಂದಾದರೂ ಕೇಳಿದ್ದೀರಾ? ಹೌದು ಸ್ನೇಹಿತರೆ, ಈ ಎಪಿಸೋಡ್ ನಲ್ಲಿ ಅಂತಹದೇ ಒಂದು ಘಟನೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಬನ್ನಿ, ಹಾಗಾದ್ರೆ ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ಸ್ನೇಹಿತರೆ, 1972 ಡಿಸೆಂಬರ್ 29ರಂದು ಅಮೆರಿಕದ ನ್ಯೂಯಾರ್ಕ್ನ ಜಾನ್ ಕೆನಡಿ ಏರ್ಪೋರ್ಟ್ ನಿಂದ ಈಸ್ಟರ್ನ್ ಏರ್ಲೈನ್ಸ್ನ 401 ವಿಮಾನ ಫ್ಲೋರಿಡಾದ ಮಿಯಾಮಿ ಏರ್ಪೋರ್ಟ್ ವರೆಗೆ ತಲುಪಲು ಹೊರಡುತ್ತದೆ. ರಾತ್ರಿ 9:20ಕ್ಕೆ ಹೊರಟ ಈ ವಿಮಾನ ಫ್ಲೋರಿಡಾಗೆ 11:30ಕ್ಕೆ ತಲುಪಬೇಕಿತ್ತು. 163 ಜನ ಪ್ರಯಾಣಿಕರು ಮತ್ತು 13 ಜನ ಕ್ರೂ ಮೆಂಬರ್ಸ್ಗಳನ್ನು ಹೊಂದಿದ್ದ ಈ ವಿಮಾನದ ಮುಖ್ಯ ಪೈಲಟ್ ಆಗಿ 55 ವರ್ಷದ ಅನುಭವಿ ಬಾಬ್ ಲಾಫ್ಟ್ ಅವರಿದ್ದರೆ, ಕೋ ಪೈಲಟ್ ಆಗಿ 39 ವರ್ಷದ ಸ್ಟಾಕ್ ಸ್ಟಿಲ್ ಅವರಿದ್ದರು. ಈ ವಿಮಾನದ ಫ್ಲೈಟ್ ಇಂಜಿನಿಯರ್ ಆಗಿ ಡೋನ್ ರೆಪೋ ಅವರಿದ್ದರು. ಹೀಗೆ ಸಾಗುತ್ತಿದ್ದ ವಿಮಾನ 11:30ರ ಸುಮಾರಿಗೆ ಮಿಯಾಮಿ ಏರ್ಪೋರ್ಟ್ನ ಹತ್ತಿರಕ್ಕೆ ಬಂದಾಗ ಪೈಲಟ್ ಲ್ಯಾಂಡಿಂಗ್ ಗೇರ್ನ ಲಿವರ್ ಅನ್ನು ಎಳೆಯುತ್ತಾರೆ. ಆದರೆ ವಿಮಾನದ ಲ್ಯಾಂಡಿಂಗ್ ಗೇರ್ ಓಪನ್ ಆಗುತ್ತಿಲ್ಲವೆಂಬ ಇಂಡಿಕೇಟರ್ ಲೈಟ್ ಡ್ಯಾಶ್ಬೋರ್ಡ್ನಲ್ಲಿ ಕಾಣಿಸುತ್ತದೆ. ಮುಖ್ಯ ಪೈಲಟ್ ಬಾಬ್ ಲಾಫ್ಟ್ ಅವರು ಗೇರ್ ಲಿವರ್ ಅನ್ನು ಮತ್ತೊಮ್ಮೆ ಎಳೆದು ಪ್ರಯತ್ನಿಸಿದರೂ ಕೂಡ ಹೊರಗಡೆಯ ಲ್ಯಾಂಡಿಂಗ್ ಗೇರ್ ಓಪನ್ ಆಗಲೇ ಇಲ್ಲ. ಇಲ್ಲಿಂದ ಎಟಿಸಿಗೆ ಪೈಲಟ್ ಅವರು ಲ್ಯಾಂಡಿಂಗ್ ಗೇರ್ ಓಪನ್ ಆಗದೇ ಇರುವ ಬಗ್ಗೆ ಸೂಚನೆ ರವಾನಿಸಿದಾಗ ಆ ಕಡೆಯಿಂದ ವಿಮಾನವನ್ನು 2000 ಅಡಿ ಎತ್ತರದಲ್ಲಿ ಚಲಾಯಿಸುತ್ತಿರುವಂತೆ ನಿರ್ದೇಶನ ನೀಡಲಾಗುತ್ತದೆ. ಪೈಲಟ್ ಬಾಬ್ ಲಾಫ್ಟ್ ಅವರು ಕೋ ಪೈಲಟ್ ಸ್ಟಾಕ್ ಸ್ಟಿಲ್ ಅವರಿಗೆ ಲ್ಯಾಂಡಿಂಗ್ ಗೇರ್ ಓಪನ್ ಆಗಿದೆಯೇ ಎಂದು ಸಣ್ಣ ಕಿಂಡಿಯೊಂದರ ಮೂಲಕ ನೋಡುವಂತೆ ಹೇಳುತ್ತಾರೆ. ಸ್ನೇಹಿತರೆ, ಬಹುಶಃ ಲ್ಯಾಂಡಿಂಗ್ ಗೇರ್ ಓಪನ್ ಆಗಿದ್ದರೂ ಕೂಡ ಇಂಡಿಕೇಟರ್ ಲೈಟ್ನ ದೋಷದಿಂದಾಗಿ ಈ ರೀತಿ ಆಗಿರಬಹುದೇನೋ ಎಂಬ ಸಂಶಯ ಅವರಲ್ಲಿತ್ತು. ಆದರೆ ಕೋ ಪೈಲಟ್ ಅವರು ಕಿಂಡಿಯ ಮೂಲಕ ನೋಡಿ ಲ್ಯಾಂಡಿಂಗ್ ಗೇರ್ ಓಪನ್ ಆಗಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಆಗ ಫ್ಲೈಟ್ ಇಂಜಿನಿಯರ್ ಡೋನ್ ರೆಪೋ ಅವರನ್ನು ಕರೆಸಲಾಗುತ್ತದೆ. ಡೋನ್ ರೆಪೋ ಡ್ಯಾಶ್ಬೋರ್ಡ್ ಅನ್ನು ಸಂಪೂರ್ಣವಾಗಿ ಬಿಚ್ಚಿ ಪರಿಶೀಲನೆ ನಡೆಸುತ್ತಾರೆ. ಈ ನಡುವೆ 2 ನಿಮಿಷಗಳು ಕಳೆದಿರುತ್ತವೆ. 2000 ಫೀಟ್ ಎತ್ತರದಲ್ಲಿ ಹಾರುತ್ತಿದ್ದ ವಿಮಾನ 100 ಫೀಟ್ ಕೆಳಗೆ ಇಳಿದಿರುತ್ತದೆ. ವಿಮಾನ ಮುಂದಿನ 50 ಸೆಕೆಂಡ್ಗಳಲ್ಲಿ ಇನ್ನೂ 250 ಫೀಟ್ ಕೆಳಗೆ ಬಂದಾಗ ಎಲ್ಲ ವಾರ್ನಿಂಗ್ ಅಲಾರ್ಮ್ಗಳು ಬಡಿದುಕೊಳ್ಳಲಾರಂಭಿಸುತ್ತವೆ. ಆಗ ವಿಮಾನದಲ್ಲಿದ್ದ ಪ್ರಯಾಣಿಕರೆಲ್ಲರಿಗೂ ಮೊದಲ ಬಾರಿಗೆ ಅಪಾಯದ ಅರಿವಾಗುತ್ತದೆ. ಅವರೆಲ್ಲ ಭಯದಿಂದ ಕಿರಿಚಾಡುತ್ತಾ ಅತ್ತಿಂದಿತ್ತ ಓಡಲಾರಂಭಿಸುತ್ತಾರೆ. ವಿಮಾನ 1000 ಅಡಿಯಷ್ಟು ಕೆಳಗೆ ಬರುತ್ತಲೇ ವಿಮಾನವನ್ನು ಪೈಲಟ್ ಬಾಬ್ ಲಾಫ್ಟ್ ಅವರು 180 ಡಿಗ್ರಿ ಕೋನದಲ್ಲಿ ತಿರುಗಿಸಲೆತ್ನಿಸುತ್ತಾರೆ. ಆದರೆ ನಿಯಂತ್ರಣ ತಪ್ಪಿದ ವಿಮಾನ ಕೆಳಗುರುಳಿ ಕ್ರ್ಯಾಶ್ ಆಗುತ್ತದೆ. ಸ್ನೇಹಿತರೆ, ಭಾರೀ ವೇಗದಲ್ಲಿ ಅಪ್ಪಳಿಸಿದ್ದ ಈ ವಿಮಾನ ದೊಡ್ಡ ಸದ್ದಿನೊಂದಿಗೆ ಕ್ರ್ಯಾಶ್ ಆಗಿದ್ದರಿಂದ ಈ ಘಟನೆಯಲ್ಲಿ 101 ಜನರು ಸಾವನ್ನಪ್ಪುತ್ತಾರೆ. ಅದೃಷ್ಟವಶಾತ್ 75 ಜನರು ಬದುಕುಳಿಯುತ್ತಾರೆ. ಈ ದುರ್ಘಟನೆಯ ನಂತರ ತನಿಖೆಯನ್ನು ಕೈಗೊಳ್ಳಲಾಯಿತು. ತನಿಖಾ ವರದಿಯ ನಂತರ ಈ ಫ್ಲೈಟ್ 401 ವಿಮಾನದ ಅಳಿದುಳಿದ ಅವಶೇಷಗಳಲ್ಲಿನ ಪಾರ್ಟ್ಗಳನ್ನು ಬೇರೆ ಬೇರೆ ವಿಮಾನಗಳಿಗೆ ಬಳಸಿಕೊಳ್ಳಲಾಯಿತು. ಸ್ನೇಹಿತರೆ, ಈ ಘಟನೆಯಲ್ಲಿ ಅಂಥದ್ದೇನು ಭಯಾನಕವಾದ ಭೂತದ ಘಟನೆ ಸಂಭವಿಸಿದೆ ಎಂದು ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಮುಂದಿನ ಘಟನೆಯನ್ನು ನೋಡಿದಾಗ ಇಲ್ಲಿ ಅಂಥದ್ದೇನು ನಡೆದಿತ್ತು ಎಂಬುದು ಗೊತ್ತಾಗುತ್ತದೆ. ಇದಾದ ಕೆಲ ಸಮಯದ ನಂತರ ಇಂಥದೇ ಇನ್ನೊಂದು ಘಟನೆಯಲ್ಲಿ ನ್ಯೂಯಾರ್ಕ್ನಿಂದ ಫ್ಲೋರಿಡಾಗೆ ಈಸ್ಟರ್ನ್ ಏರ್ಲೈನ್ಸ್ ಟ್ರೈಸ್ಟಾರ್ 318 ಎಂಬ ವಿಮಾನ ಹೊರಟಿತ್ತು. ಈ ವಿಮಾನ ಹೊರಡುವ ಮುಂಚೆ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. 180 ಜನ ಪ್ರಯಾಣಿಕರಿದ್ದ ಈ ವಿಮಾನ ಹೊರಟ ಸ್ವಲ್ಪ ಹೊತ್ತಿನ ನಂತರ ಏರ್ ಹಾಸ್ಟೆಸ್ ಮೇರಿ ವೆದರ್ ಎದ್ದು ಫುಡ್ ಸ್ಟೋರ್ನತ್ತ ಹೋಗುತ್ತಾರೆ. ಈಕೆ ಫುಡ್ ಸ್ಟೋರ್ನ ಬಳಿ ಇದ್ದ ಓವೆನ್ ಬಳಿ ಆಹಾರ ಬಿಸಿ ಮಾಡಲೆಂದು ತೆರಳಿದಾಗ ಅಲ್ಲಿನ ದೃಶ್ಯವೊಂದು ಕಂಡು ಬೆಚ್ಚಿ ಬೀಳುತ್ತಾಳೆ. ಓವೆನ್ನ ಹಿಂದುಗಡೆ ಇದ್ದ ಕನ್ನಡಿಯೊಂದರಲ್ಲಿ ಯಾರದೋ ಒಂದು ಭಯಾನಕವಾದ ಮುಖ ಕಾಣುತ್ತಿತ್ತು. ಭಯಾನಕ ಮಾತ್ರವಲ್ಲದೆ ಆ ಮುಖದ ಕಣ್ಣುಗಳು ಚಲಿಸುತ್ತಿದ್ದವು. ಹೆದರಿ ಕಂಗಾಲಾದ ಮೇರಿಗೆ ಬಾಯಿಂದ ಶಬ್ದಗಳೇ ಹೊರಡಲಿಲ್ಲ. ಹೆದರಿ ಕಣ್ಣು ಮುಚ್ಚಿದ ಈಕೆಗೆ ಕೆಲ ಕ್ಷಣಗಳ ಬಳಿಕ ಎಲ್ಲವೂ ಶಾಂತವಾದಂತೆ ಅನಿಸಿತ್ತು. ಆದರೆ ಮತ್ತೆ ಆ ಮುಖ ಕನ್ನಡಿಯಲ್ಲಿ ಕಾಣಿಸಿಕೊಂಡಾಗ ಆಕೆ ಅಲ್ಲಿಂದ ಹೆದರಿ ಹೊರಗೋಡುತ್ತಾಳೆ. ಆಕೆ ಫ್ಲೈಟ್ ಇಂಜಿನಿಯರ್ನನ್ನು ಅಲ್ಲಿಗೆ ಕರೆದುಕೊಂಡು ಬರುತ್ತಾಳೆ.
फ्लाइट इंजीनियर बंद नोड़ा भयानक मुख मत प्रत्यक्ष फ्लाइट इंजीनियर मेरे भ्रम आगे अलगे बंद अल नड़ी घटने निजवे भयद नडल आरंभ स्ने इष्टे अल आ मुख ऐन प्रयत्न अरीवे विमान केलवे बैंक बीड़े मुख अली मायवे घटन कंगाल फ्लाइट इंजीनियर आ मुख यारे अंदर मत बेचिबीतर याकंद्रे आ मुख फ्लाइट 401 फ्लाइट इंजीनियर डोन रेपो डोन रेपो कूड़ा अदे क्रैश मरण अरे डोन रेपो दैव बंद अरीवद मेरी फ्लाइट इंजीनियर इबरू मत बेचिबू अरगूड़ बरतार इवरिबरू नड़द घटन उलद क्रू मेबर्स कूड़ा इवर नंबर स्ने के इंजिन तांत्रिक दोष उंटी विमान न्यूयॉर्क वापस तरल सफल ऐंड विमान दोष सरीपड़ी मत विमान फ्लोरीडात हार टेक आफ आदवे आ विमान यड़बदिया इंजिन बैंक हतिक स्फोटगे स्ने डोन रेपो दैव्वू निजवा फ्लाइट 401 फ्लाइट इंजीनियर भूतवू एचरिकेयन्नु बंदित्तु कूडले आ फ्लाइट अन्नु इन्नोंदु इंजिन सहायदिंद ल्यांड माडलागुत्तदे डोन रेपो अवरिद्द आ अपघातगोंडिद्द फ्लाइट 401 अन्नु आनंतर गोस्ट फ्लाइट एंदे एल्लरू करेयलारंभिसुत्तारे इन्नोंदु विस्मयकर संगति एनागित्तेंदरे फ्लाइट 401 अल्लिद्द ओवेन अन्नु इदे 318 फ्लाइट गे जोडिसलागित्तु इदे रीतियल्लि बेरे हलवारु विमान अदर वर्किंग पार्ट्स जोड़िसलागिदे स्नेहितरे आनंतर ई रीतिया हलवारु घटनेगळु नडेयुत्तवे 1973 रल्ली नडेद इन्नोंदु घटनेयु अष्टे हॉंटेड आगिदे ईस्टर्न एयरलाइंस न वैस प्रेसिडेंट न जोतेयल्लि नडेद ई घटने तुंबा प्रसिद्धवायितु ओंदु दिन फ्लाइट 318 नल्लि प्रयाणिसुत्तिद्द वैस प्रेसिडेंट न हत्तिर फ्लाइट न कैप्टन बंदु कुळितुकोळ्ळुत्तारे ई इब्बर नडुवे तुंबा होत्तु मातुकतेगळागुत्तवे आनंतर वैस प्रेसिडेंट के ಒಂದು ಸಂಶಯ ಉಂಟಾಗುತ್ತದೆ ಕ್ಯಾಪ್ಟನ್ ನನ್ನ ಹತ್ತಿರ ಆಗದಿಂದಲೇ ಕುಳಿತಿದ್ದಾನೆಂದರೆ ವಿಮಾನ ಹಾರಿಸುತ್ತಿರುವುದು ಯಾರು ಎಂಬ ಆಲೋಚನೆ ಅವರಿಗೆ ಬರುತ್ತದೆ ಸ್ನೇಹಿತರೆ ಕೂಡಲೇ ಕಾಕ್ಪಿಟ್ ನತ್ತ ಎದ್ದು ಹೋಗಿ ನೋಡಬೇಕೆಂದು ಬಯಸಿದ ವೈಸ್ ಪ್ರೆಸಿಡೆಂಟ್ ಗೆ ತನ್ನ ಬಳಿ ಕುಳಿತ ವ್ಯಕ್ತಿಯ ಮುಖ ಕಂಡಾಗ ಎದೆ ಜಲ್ಲೆಂದಿತು ಯಾಕೆಂದರೆ ಆ ವ್ಯಕ್ತಿ ಬೇರಾರು ಅಲ್ಲದೆ ಫ್ಲೈಟ್ 401 ನ ಕ್ಯಾಪ್ಟನ್ ಬಾಬ್ ಲಾಫ್ಟ್ ಆಗಿದ್ದರು तन्नदे एयरलाइंस ना फ्लाइट आगिद्दरिंद बॉब लॉफ्ट अवर मुखद परिचय इद्द वैस प्रेसिडेंट के कई कालु नडुगल आरंभिसित्तु बॉब लॉफ्ट प्लेन क्रैश नल्लि सत्तु अदागले ओंदु वर्षवागित्तु भयदिंद कॉकपिट गे ओडिद वैस प्रेसिडेंट ई विषयवन्नु विमानद पैलट गे हेळुत्तारे आदरे पैलट मत्तितररु बंदु नोडुवष्टरल्लि बॉब लॉफ्ट अवर भूतवु मायवागित्तु इदे रीतिय इन्नोंदु घटने 318 फ्लाइट नल्लिये इन्नोम्मे नडेदित्तु रुटीन चेकअप फ्लाइट इंजीनियर क्याबिन अली डॉन रेपो कूत अर्थात अब डॉन रेपो भूत फ्लाइट इंजीनियर कूड़े डॉन रेपो एलू सर हिंदी बायवर स्ने रीतिया घटने मत मत कंभिसा समित रच्चे दिन तनिखा समितिया मुख्य सदस्य अधिकारियों मियामियिंद अटलांटद कड़े होरटिद्दाग क्याबिन्नल्ली डॉन रेपो अवरे कुळितिद्दुदन्नु काणुत्तारे ईस्टर्न एयरलाइंस 401 फ्लाइट न क्राश आद घटने मत्तु आनंतरद दिव्वद घटनेगळ कुरितागि दि गोस्ट आफ् फ्लाइट 401 एंब पुस्तकवु प्रकटवागुत्तदे ई पुस्तकद प्रकार फ्लाइट 401 न भागगळु याव विमानगळिगे जोडिसलागिदेयो आ विमानगळल्लेल्ल प्यारानार्मल घटनेगळु संभविसिवे अंते ಸ್ನೇಹಿತರೆ ಇಲ್ಲಿ ಭೂತದ ಘಟನೆಗಳಾದರೂ ಕೂಡ ಡೋನ್ ರೆಪು ಅವರ ಭೂತವು ಸಂಭವಿಸಲಿದ್ದ ಒಂದು ಅನಾಹುತವನ್ನು ತಪ್ಪಿಸಿತ್ತು ಈ ಘಟನೆಗಳ ಕುರಿತು ಅಧಿಕೃತ ದಾಖಲೆಗಳು ಇರುವುದರಿಂದ ಇದೊಂದು ಅಧಿಕೃತವಾದ ದೇವದ ಘಟನೆ ಎಂದು ಪ್ರಸಿದ್ಧವಾಗಿದೆ ನಿಮ್ಮ ಜೀವನದಲ್ಲಿಯೂ ಇದೇ ರೀತಿ ದೇವದ ರೂಪದಲ್ಲಿ ಬಂದು ಸಹಾಯ ಮಾಡಿದ ಘಟನೆಗಳೇನಾದರೂ ಇದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಸುತ್ತಿದ್ದೇವೆ ಹೇಗೆ ಅನಿಸುತ್ತೆ ನಿಮಗೆ ಈ ಎಪಿಸೋಡ್ ಎಂಬುದನ್ನು ಕಾಮೆಂಟ್ ನಲ್ಲಿ ಬರೆಯಿರಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು